ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಸೋನು ಶ್ರೀನಿವಾಸ್ ಮಾಡುವ ಪ್ರಣಾಮಗಳು. ಇಡೀ ದೇಶ ದಿಗ್ಬಂಧನದಲ್ಲಿದೆ. ಸರ್ಕಾರ ಲಾಕ್ಡೌನ್ ವಿಧಿಸಿದೆ. ಇಡೀ ಮನುಕುಲವೇ ಮನೆಯೊಳಗೆ ಅವಿತು ಕುಳಿತಿದೆ. ಕಾಣದ ವೈರಸ್ ಒಂದು ಇಡೀ ದೇಶವನ್ನ, ಇಡೀ ವಿಶ್ವವನ್ನ ತಲ್ಲಣಗೊಳಿಸಿದೆ. ಸಾವು ನೋವುಗಳು ಸಂಭವಿಸುತ್ತಿವೆ. ತಡೆ ಹಿಡಿಯಲು ಯಾವ ಸರ್ಕಾರದಿಂದಲೂ ಸಾಧ್ಯವಾಗುತ್ತಿಲ್ಲ. ತಡೆ ಹಿಡಿಯಲು ಯಾವ ತಾಂತ್ರಿಕತೆಯಿಂದಲೂ ಸಾಧ್ಯವಾಗುತ್ತಿಲ್ಲ. ಆದರೆ ಸರ್ಕಾರ ವಿಧಿಸಿದ ಈ ಲಾಕ್ಡೌನ್ನಿಂದ ಮನುಷ್ಯ ಕಲಿತ ಪಾಠ ಅಷ್ಟಿಷ್ಟಲ್ಲ, ಅದರಲ್ಲಿ ಪ್ರಮುಖವಾದವನ್ನ ನಾನು ನಿಮಗೆ ತಿಳಿಸುತ್ತೇನೆ. ಈ ಲಾಕ್ಡೌನ್ನಿಂದ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವ ವೈದ್ಯರ ಬೆಲೆ ಹಾಗೂ ನಮ್ಮ ರಕ್ಷಣೆಗಾಗಿ ಹಗಲಿರುಳೆನ್ನದೆ ಶ್ರಮಿಸುವ ಆರಕ್ಷಕ ಸಿಬ್ಬಂದಿಗಳ ಬೆಲೆ ಏನೆಂಬುದನ್ನು ತಿಳಿಸಿಕೊಟ್ಟಿತು. ಅಮೆರಿಕ ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರ ಎಂಬುದು ಸುಳ್ಳಾಯಿತು. ಮಿಸೈಲ್ ಹಾಗೂ ಶಸ್ತ್ರಾಸ್ತ್ರಗಳಿಲ್ಲದೆ ಚೀನಾ ಮೂರನೇ ಮಹಾಯುದ್ಧ ಗೆದ್ದಾಯಿತು. ಚೀನಾ ಬಿಟ್ಟ ಜೈವಿಕ ಅಸ್ತ್ರವನ್ನು ಬೇರೆ ರಾಷ್ಟ್ರಗಳು ಎದುರಿಸಲಾರದೆ ಒದ್ದಾಡುತ್ತಿವೆ. ಶ್ರೀಮಂತರಿಗೆ ಬಡವರಿಗಿಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಎಂಬ ವಿಷಯ ತಿಳಿಯಿತು. ಯಾವ ಪೂಜಾರಿ, ಯಾವ ಪಾದ್ರಿ, ಯಾವ ಮುಲ್ಲಾರಿಗೂ ರೋಗಿಗಳನ್ನು ಬದುಕಿಸಲು ಸಾಧ್ಯವಿಲ್ಲ ಎಂಬ ಅರಿವಾಯಿತು. ಕ್ರಿಕೆಟರ್ ಹಾಗೂ ಸೆಲೆಬ್ರಿಟಿಗಳಿಗಿಂತ ಆರೋಗ್ಯ ಸಿಬ್ಬಂದಿಗಳೇ ಮೇಲು ಎಂಬ ಅರಿವಾಯಿತು. ಉಪಯೋಗಿಸದಿದ್ದರೆ ಪೆಟ್ರೋಲಿಯಂ ಉತ್ಪನ್ನಗಳಿಗೂ ಬೆಲೆಯಿಲ್ಲ ಎಂಬ ಅರಿವಾಯಿತು. ಮನೆಯಲ್ಲೇ ಇದ್ದುದರಿಂದ ಮೃಗಾಲಯದ ಪ್ರಾಣಿಗಳ ಮನಸ್ಥಿತಿ ಹೇಗಿರುತ್ತದೆ ಎಂಬುದು ಮನುಷ್ಯನಿಗೆ ತಿಳಿಯಿತು. ಮನುಷ್ಯನ ಆಟವಿಲ್ಲದಿದ್ದರೆ ಭೂಮಿ ಸಹಜ ಸ್ಥಿತಿಗೆ ಮರಳುತ್ತದೆ ಎಂಬ ಅರಿವಾಯಿತು. ಬಹಳಷ್ಟು ಜನ ಮನೆಯಿಂದಲೇ ಕೆಲಸ ಮಾಡಬಹುದು ಎಂಬ ವಿಚಾರ ತಿಳಿಯಿತು. ಜಂಕ್ ಫುಡ್ಗಳಿಲ್ಲದೆ ನಾವು ಮತ್ತು ನಮ್ಮ ಮಕ್ಕಳು ಬದುಕಬಹುದು ಎಂಬುದು ತಿಳಿಯಿತು. ಜೀವನದಲ್ಲಿ ಶುಚಿತ್ವದ ಜೀವನ ನಡೆಸುವುದು ಕಷ್ಟವಲ್ಲ ಎಂಬುದು ಮನುಷ್ಯರಿಗೆ ತಿಳಿಯಿತು. ಮಹಿಳೆ ಮಾತ್ರ ಅಡುಗೆ ಮಾಡಬೇಕೆಂಬ ನಿಯಮ ಇಲ್ಲ ಎಂಬುದು ನಮಗೆಲ್ಲ ಅರಿವಾಯಿತು. ಹಣಕ್ಕಿಂತ ಸಂಬಂಧಗಳು ಮುಖ್ಯ ಎಂಬುದು ಮನುಷ್ಯನಿಗೆ ತಿಳಿಯಿತು. ಚಿತ್ರನಟರು ಬರೀ ಮನೋರಂಜನೆ ನೀಡಬಲ್ಲರು ಅಷ್ಟೇ, ನಿಜವಾದ ಹೀರೋಗಳಲ್ಲ ಎಂಬ ವಾಸ್ತವದ ಅರಿವಾಯಿತು. ಇನ್ನು ಹಲವು ದಿನಗಳ ಕಾಲ ದೇಶದಲ್ಲಿ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಹಾಗಾಗಿ ನಾವೆಲ್ಲರೂ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳನ್ನು ಅನುಸರಿಸೋಣ. ಮನೆಯಲ್ಲಿರಿ, ಸುರಕ್ಷಿತವಾಗಿರಿ. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು. ಪ್ರೀತಿಯ ವೀಕ್ಷಕರೇ, ದೈವಶಕ್ತಿ ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಕರೆ ಮಾಡಿ ಮಾತನಾಡಿ. ಶುಭವಾಗಲಿ. ನಮಸ್ಕಾರ.